ಮನೆ ಸೇರಿದಂತೆ ಹಲವು ಕಡೆಗಳಲ್ಲಿ ಇನ್ನ ಉಳಿದೆಡೆಗಳಲ್ಲಿ ಇವತ್ತು ಪೊಲೀಸರು ಘಟನೆಯ ರೀಕ್ರಿಯೇಟ್ ಮಾಡಿದ್ದಾರೆ ಇನ್ನು ವಿಚಾರಣೆಯ ಸಂದರ್ಭದಲ್ಲಿ ಹತ್ತು ಹಲವು ಮಾಹಿತಿಯನ್ನು ಅಫ್ತಾ ಬಾಯ್ಬಿಟ್ಟಿದ್ದಾನೆ ಇಬ್ಬರ ನಡುವೆ ಜಗಳಕ್ಕೆ ಏನು ಕಾರಣ ಆಯಿತು ಅನ್ನೋದನ್ನ ಕೂಡ ಆ ಕ್ರೂರಿ ಬಾಯ್ಬಿಟ್ಟಿದ್ದಾನೆ ಫೋನ್ನಲ್ಲಿ ಮಾತನಾಡುವಾಗ ಅಫ್ತಾಬ್ ಕೋಪಗೊಳ್ಳುತ್ತಾ ಇದ್ದ ಫೋನ್ನಲ್ಲಿ ಮಾತನಾಡುವಾಗ ಆತ ಕೋಪಗೊಳ್ಳುತ್ತಾ ಇದ್ದ ಜೊತೆಗೆ ಶ್ರದ್ಧಾಗೆ ಅಫ್ತಾಬ್ ಮೇಲೆ ಅನುಮಾನ ಇದ್ದಿದ್ದರಿಂದ ಕೋಪ ಬರ್ತಾ ಇತ್ತು ಬೇರೆ ಹುಡುಗಿಯರ ಜೊತೆ ಮಾತಾಡ್ತಾನೆ ಅಂತ ಆಕೆಗೆ ಡೌಟ್ ಇತ್ತು ಇದರಿಂದಾಗಿ ಪ್ರಿಯತಮೆ ಮೇಲೆ ಅಫ್ತಾಬ್ ಕೋಪಗೊಳ್ಳುತ್ತಾ ಇದ್ದ ಆಕೆ ಅದನ್ನ ಪ್ರಶ್ನೆ ಮಾಡ್ತಾ ಇದ್ಲು ನೀನು ಯಾರ ಜೊತೆ ಮಾತಾಡ್ತೀಯಾ ನೀನು ಬೇರೆ ಹುಡುಗಿಯ ಜೊತೆ ಸಂಪರ್ಕ ಇದೆಯಾ ಯಾರ ಜೊತೆ ಚಾಟ್ ಮಾಡ್ತೀಯಾ ಅಂತ ಆಕೆ ಅದನ್ನ ಪ್ರಶ್ನೆ ಮಾಡ್ತಾ ಇದ್ಲು ಹಾಗಾಗಿ ಅವಳ ಮೇಲೆ ಅಫ್ತಾಬ್ ಕೋಪಗೊಳ್ಳುತ್ತಾ ಇದ್ದ ಈ ವಿಚಾರವಾಗಿ ಪದೇ ಪದೇ ಅವರಿಬ್ಬರ ನಡುವೆ ಜಗಳ ಆಗ್ತಾ ಇತ್ತು ಕೊಲೆ ತನಕ ಯಾಕೆ ಹೋಯಿತು ಶ್ರದ್ಧಾಳನ್ನ ಕೊಲೆ ಮಾಡೋದಕ್ಕೆ ಏನು ಕಾರಣ ಇಬ್ಬರ ನಡುವೆ ಯಾವ ಕಾರಣಕ್ಕಾಗಿ ಜಗಳ ಆಗ್ತಾ ಇತ್ತು ಆ ವಿಚಾರವನ್ನ ಕೂಡ ಈ ಕ್ರೂರಿ ಅಫ್ತಾಬ್ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಬಾಯಿ ಬಿಟ್ಟಿದ್ದಾರೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಚಂದ್ರಮೋಹನ್ ಇಬ್ಬರ ನಡುವೆ ಯಾಕೆ ಜಗಳ ಆಗ್ತಾ ಇತ್ತು ಅನ್ನೋದನ್ನ ಕೂಡ ಈ ಅಫ್ತಾಬ್ ಪೊಲೀಸರ ಎದುರು ಬಾಯಿ ಬಿಟ್ಟಿರೋದು ಜೊತೆಗೆ ಇವರಿಬ್ಬರು ಮುಂಬೈನವರಾದರೂ ದೆಹಲಿಗೆ ಬಂದು ವಾಸ ಆಗೋದಕ್ಕೂ ಇದೇ ಕಾರಣ ಕೊಲೆ ಮಾಡೋದಕ್ಕೆ ಮೊದಲೇ ಸಂಚನ್ನ ರೂಪಿಸಿ ಮುಂಬೈನಿಂದ ಡೆಲ್ಲಿಗೆ ಶಿಫ್ಟ್ ಆಗ್ತಾರೆ ಅನ್ನೋ ಒಂದು ವಿಚಾರ ಕೂಡ ತನಿಖೆಯ ಸಂದರ್ಭದಲ್ಲಿ ಬಹಿರಂಗ ಆಗಿರೋದು ಚಂದ್ರಮೋಹನ್ ಹೌದು ಜಾನವಿ ಮುಖ್ಯವಾಗಿ ಅಫ್ತಾಬ್ ಅಮೀನ್ ಪೂನಾವಾಲನ್ನ ಪೊಲೀಸರು ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಅಂಶಗಳ ಬಗ್ಗೆ ಬಾಯಿ ಬಿಟ್ಟಿದ್ದಾರೆ ಮೊದಲನೇದಾಗಿ ಈತ ಏಕೆ ಶ್ರದ್ಧಾಳನ್ನ ಕೊಲೆ ಮಾಡಿದ ಅನ್ನೋದ್ರ ಬಗ್ಗೆ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ಈತ ಫೋನ್ನಲ್ಲಿ ಬೇರೆ ಬೇರೆಯವ್ರ ಜೊತೆ ಮಾತಾಡ್ತಾ ಇದ್ದ ಇದರಿಂದಾಗಿ ಶ್ರದ್ಧಾಳಿಗೆ ಈತನಿಗೆ ಬೇರೆ ಹುಡುಗಿಯರ ಜೊತೆಗೂ ಕೂಡ ಅಫೇರ್ ಇದೆ ಅನ್ನೋ ಒಂದು ಅನುಮಾನ ಕೂಡ ಬಂದಿತ್ತು ಈ ಒಂದು ಈ ವಿಷಯವಾಗಿ ಇಬ್ಬರ ನಡುವೆ ಜಗಳ ಕೂಡ ಆಗ್ತಾ ಇತ್ತು ಈ ಜಗಳ ವಿಕೋಪಕ್ಕೆ ಹೋಗೇನೆ ನಾನು ಆಕೆ ಎದೆ ಮೇಲೆ ಕುಳಿತುಕೊಂಡು ಆಕೆ ಕುತ್ತಿಗೆ ಇಸ್ಕಿ ಕೊಲೆ ಮಾಡಿದೆ ಅಂತೇಳಿ ಅಫ್ತಾಬ್ ಅಮೀನ್ ಪೂನಾವಾಲ ಪೊಲೀಸರಿಗೆ ಹೇಳಿದ್ದಾನೆ ಜೊತೆಗೆ ಈತ ವಿರೋಧಾಭಾಸದ ಹೇಳಿಕೆಯನ್ನು ಕೂಡ ಪೊಲೀಸರಿಗೆ ನೀಡ್ತಾ ಇದ್ದಾನೆ ಇದರಿಂದಾಗಿ ಈತನೀಗ ಸುಳ್ಳು ಪತ್ತೆ ಪರೀಕ್ಷೆಗೆ ಒಳಪಡಿಸಲಿಕ್ಕೂ ಕೂಡ ಪೊಲೀಸರು ನಿರ್ಧಾರವನ್ನು ಮಾಡಿದ್ದಾರೆ ಆದರೆ ಈ ಸುಳ್ಳು ಪತ್ತೆ ಪರೀಕ್ಷೆಗೆ ಒಳಪಡಿಸುವ ಮುನ್ನ ಸ್ಥಳೀಯ ಕೋರ್ಟ್ನ ಅನುಮತಿಯನ್ನು ಕೂಡ ಪಡ್ಕೊಳ್ಬೇಕಾಗುತ್ತೆ ಕೋರ್ಟ್ನ ಅನುಮತಿಯನ್ನು ಪಡ್ಕೊಂಡು ಸುಳ್ಳು ಪತ್ತೆ ಪರೀಕ್ಷೆಗೆ ಒಳಪಡಿಸಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ಜೊತೆಗೆ ಶ್ರದ್ಧಾಳನ ಕೊಲೆ ಮಾಡಿದ ಬಳಿಕ ಆಕೆಯ ದೇಹದ ಭಾಗಗಳನ್ನ ಕಟ್ ಮಾಡುವಂತಹ ಸಂದರ್ಭದಲ್ಲಿ ಈ ತರ ಮುಂಗೈಗೂ ಕೂಡ ಗಾಯ ಆಗಿತ್ತು ಆ ಗಾಯಕ್ಕೆ ಸ್ಥಳೀಯ ಆಸ್ಪತ್ರೆಯ ವೈದ್ಯರ ಬಳಿ ಕೂಡ ಹೋಗಿ ಈತ ಚಿಕಿತ್ಸೆಯನ್ನು ಪಡ್ಕೊಂಡಿದ್ದ ಇದಕ್ಕೆ ಸಂಬಂಧಪಟ್ಟಂತ ದಾಖಲೆ ಅಫ್ತಾಬ್ ಅಮೀನ್ ಮನೆ ಮೇಲೆ ಸಿಕ್ಕಿತ್ತು ಅದಾದ ಬಳಿಕ ಪೊಲೀಸರು ವೈದ್ಯರನ್ನು ಕೂಡ ವಿಚಾರಣೆಗೊಳಪಡಿಸಿ ಮಾಹಿತಿಯನ್ನು ಪಡೆದಿದ್ದಾರೆ ಈಗ ಸ್ಥಳೀಯ ವೈದ್ಯರನ್ನು ಕೂಡ ಅನಿಲ್ ಕುಮಾರ್ ಸಿಂಗ್ ಎಂಬ ವೈದ್ಯರನ್ನು ಕೂಡ ಈ ಪ್ರಕರಣದಲ್ಲಿ ಖಾಸಗಿ ಸಾಕ್ಷಿಯಾಗಿ ಪರಿಗಣಿಸಲಿಕ್ಕೆ ಪೊಲೀಸರು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಜೊತೆಗೆ ಪೊಲೀಸರಿಗೂ ಕೂಡ ಈ ಕೊಲೆ ಸಡನ್ ಆಗಿ ಆಗಿರುವಂತದ್ದಲ್ಲ ಅಥವಾ ಕೋಪದ ಕೈಗೆ ಬುದ್ಧಿ ಕೊಟ್ಟು ಆಗಿರುವಂತದ್ದಲ್ಲ ಬದಲಿಗೆ ಪ್ರೀ ಪ್ಲಾನ್ ಮಾಡೇನೆ ಅಫ್ತಾಬ್ ಅಮೀನ್ ಪೂನಾವಾಲ ಶ್ರದ್ಧಾಳನ ಕೊಲೆ ಮಾಡಿದ್ದಾನೆ ಅನ್ನೋ ಒಂದು ಅನುಮಾನ ಕೂಡ ಇದೆ ಹಿಂದೆ ಇದ್ರಿಂದ ಯಾಕೆ ಮುಂಬೈನಿಂದ ದೆಹಲಿವರೆಗೂ ಬಂದು ದೆಹಲಿನಲ್ಲಿ ಇದ್ದ ಕೇವಲ ಮೂರೇ ದಿನದಲ್ಲಿ ಆಕೆಯನ್ನು ಕೊಲೆ ಮಾಡಬೇಕಾಗಿತ್ತು ಅನ್ನೋ ಒಂದು ಪ್ರಶ್ನೆ ಕೂಡ ಪೊಲೀಸರನ್ನ ಕಾಡ್ತಾ ಇದೆ ಹೀಗಾಗಿ ಇದೇ ಈ ಕೊಲೆ ಪೂರ್ವ ಯೋಜಿತವೇ ಅನ್ನೋದ್ರ ಬಗ್ಗೆನೂ ಕೂಡ ಪೊಲೀಸರು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಜೊತೆಗೆ ಈಗಾಗಲೇ ಶ್ರದ್ಧಾಳ ಸ್ನೇಹಿತರು ಕೂಡ ಆಕೆ ಆತನನ್ನು ಬಿಟ್ಟು ಬರ್ಲಿಕ್ಕೆ ಬಯಸಿದ್ಲು ಅಂತ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಇದ್ರ ಬಗ್ಗೆನೂ ಕೂಡ ಈಗ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ಮತ್ತು ಹತ್ಯೆ ಮಾಡಿದ ಬಳಿಕ ಮನೆಯ ರಕ್ತದ ಕಲೆಗಳೆಲ್ಲವನ್ನು ಕೂಡ ಕೆಮಿಕಲ್ ಅನ್ನು ಬಳಸಿ ಸಂಪೂರ್ಣವಾಗಿ ತೊಳೆದಿದ್ದ ಯಾವುದೇ ರಕ್ತದ ಕಲೆ ಮನೆಯಲ್ಲಿ ಸಿಗದಂತೆ ಸಂಪೂರ್ಣವಾಗಿ ನಾಶ ಕೂಡ ಮಾಡಿದ್ದ ಜೊತೆಗೆ ಬೇರೆ ಬೇರೆ ಕ್ರೈಮ್ ಸೀರಿಯಸ್ ಅನ್ನು ನೋಡಿ ಕೂಡ ಕೊಲೆಯನ್ನು ಹೇಗೆ ಮಾಡಬೇಕು ಕೊಲೆ ಮಾಡಿದ ಬಳಿಕ ಸಾಕ್ಷ್ಯವನ್ನು ಹೇಗೆ ನಾಶ ಮಾಡಬೇಕು ಅನ್ನೋದನ್ನು ಕೂಡ ಈತ ತಿಳ್ಕೊಂಡಿದ್ದ ಹೀಗಾಗಿ ಇವೆಲ್ಲವನ್ನು ನೋಡಿದ್ರೆ ಈ ಕೊಲೆ ಒಂದು ಪೂರ್ವ ಯೋಜಿತ ಅನ್ನುವಂತಕ್ಕಂಥ ಅನುಮಾನ ಪೊಲೀಸರು ಕೂಡ ಬಂದಿದೆ ಈ ಆಂಗಲ್ ನಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಜನವಿ ಥ್ಯಾಂಕ್ ಯು ಚಂದ್ರಮೋಹನ್ ಮಾಹಿತಿಗಾಗಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ